ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ವಿಹಾನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಂದಿದ್ದೀನಿ. ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತುಂಬ ಅಂದರೆ ತುಂಬ ಒಂದು ಎಲ್ರಿಗೂ ತಿಳ್ಕೊಳ್ಬೇಕಾದಂಥ, ಯಾರೆಲ್ಲ ಹೊಸಬ್ರು ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀರಾ, ಜೊತೆಗೆ ಕಾಲಿಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರು ಆಡಿಷನ್ಸ್ ಬೇಕು ಅಥವಾ ಆಡಿಷನ್ಗೆ ನಾವು ಸೆಲೆಕ್ಟ್ ಆಗಬೇಕು, ಆಡಿಷನ್ಗೆ ನಾವು ಎಲ್ಲಿ ಆಡಿಷನ್ಗಳು ನಮ್ಗೆ ಸಿಗಬೇಕು, ಯಾವುದೇ ಸೀರಿಯಲ್ ಅಥವಾ ಮೂವಿ ವೆಬ್ ಸಿರೀಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇರ್ಬೋದು, ಡಾನ್ಸಿಂಗ್ ಆಡಿಷನ್ಸ್ ಇರ್ಬೋದು, ಇವೆಲ್ಲ ನಮಗೆ ಆಡಿಷನ್ ಸಿಗಬೇಕು ಅಂದರೆ ಇವತ್ತು ನಾವು ಈ ಒಂದು ಟಾಪಿಕಲ್ಲಿ ಆಡಿಷನ್ಗೆ ಹೇಗೆ ಸೆಲೆಕ್ಟ್ ಆಗೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ್ನ ನಾನು ಆಡಿಷನ್ನಲ್ಲಿ ಹೇಗೆ ಸೆಲೆಕ್ಟ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ? ಇವಾಗ ನಾನು ಜಸ್ಟ್ ನಾವು ತಿಳ್ಕೊತಿರೋದು ಆಡಿಷನ್ಗೆ ಹೇಗೆ ಸೆಲೆಕ್ಟ್ ಆಗೋದು, ಆಡಿಷನ್ನಲ್ಲಿ ಹೇಗೆ ಸೆಲೆಕ್ಟ್ ಆಗೋದಲ್ಲ. ಓಕೆ, ಯಾಕಂದರೆ ಈ ನಡುವೆ ಜಾಸ್ತಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಆಡಿಷನ್ ಆರ್ಟಿಸ್ಟ್ಗಳನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಜಸ್ಟ್ ಲಾಸ್ಟ್ ಟೈಮ್ ನನಗೆ ಗೊತ್ತಿರೋ ಪ್ರಕಾರ ಈ ಏನು ನನ್ನ ಮಾಹಿತಿ ಹೇಳ್ತೀನಲ್ಲ, ಆ ಒಂದು ಇನ್ಫಾರ್ಮೇಷನ್ ಜಸ್ಟ್ ನನ್ನ ಒಂದು ಅನುಭವದ ಒಂದು ಮಾತುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಓಕೆನಾ? ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನಗೆ ಏನು ಅನುಭವ ಆಗಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಓಕೆ, ನಾನು ಅವಾಗ ಎಲ್ಲ ಒಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನನಗಿಂತ ಟ್ಯಾಲೆಂಟ್ ಇರೋರು ಇದ್ದೀರಾ, ನನಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಇದ್ದೀರಾ, ಸೊ ಮಾಡಿ ಅಂತ ತಾನೇ ನಾನು ಆಡಿಷನ್ ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇರೋದು. ಏನೋ ನನ್ನ ಒಂದು ವೀಡಿಯೋ, ನನ್ನ ಒಂದು ಮಾಹಿತಿಯಿಂದ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್. ಓಕೆನಾ? ಡನ್. ಆಡಿಷನ್ಗೆ ಹೇಗೆ ಸೆಲೆಕ್ಟ್ ಆಗೋದು ಅಂತ ನಾವು ಹೇಳ್ತಾ ಇದ್ವಲ್ವಾ, ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ ಏನು ಮಾಡ್ತಿದ್ರು ಅಂದರೆ ಆಡಿಷನ್ ಪೋಸ್ಟರಲ್ಲೇ, ಪ್ರತಿಯೊಂದು ಆಡಿಷನ್ ಪೋಸ್ಟರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಅವರ ಒಂದು ಆಡಿಷನ್ ಟೈಮಿಂಗ್ ಏನು, ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ವರೆಗೂ ಆಡಿಷನ್ ನಡೆಯುತ್ತೆ, ಯಾವ ಡೇಟಲ್ಲಿ ನಡೆಯುತ್ತೆ, ಯಾವ ಅಡ್ರೆಸ್ಸು, ಅಡ್ರೆಸ್ ಇಲ್ಲ ಅಂದರೆ ಪರ್ಸ್ನಲ್ ಆಗಿ ಲೊಕೇಶನ್ ಆದರೂ ವಾಟ್ಸಪ್ ಮಾಡ್ತಾಯಿದ್ರು, ಇದೆಲ್ಲ ಕಂಪಲ್ಸರಿ ಆ ಒಂದು ಆಡಿಷನ್ ಪೋಸ್ಟರಲ್ಲಿ ಇರ್ತಿತ್ತು. ಆಡಿಷನ್ ಪೋಸ್ಟರ್ ಅಂದರೆ ಬರೀ ಸೀರಿಯಲ್ ಆಡಿಷನ್ಸ್ ಅಲ್ಲ ಅಥವಾ ಮೂವಿ ಆಡಿಷನ್ಸ್ ಅಲ್ಲ, ಪ್ರತಿಯೊಂದು ಯಾವುದೇ ಇರ್ಬೋದು, ನಾನು ಆವಾಗಲೇ ಹೇಳಿದೆ ನಿಮಗೆ, ಎಲ್ಲ ಆಡಿಷನ್ಸ್, ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇರ್ಬೋದು ಅಥವಾ ಏನು ಟಿ ವಿ ಶೋ ಮತ್ತು ಸೀರಿಯಲ್ಗಳಿಗೆ ಆಡಿಷನ್, ವೆಬ್ ಸಿರೀಸು, ಶಾರ್ಟ್ ಮೂವೀಸು, ಮೂವೀಸು, ಶಾರ್ಟ್, ಸೊ ಈ ಥರದ್ದೆಲ್ಲ ಒಂದು ಶಾರ್ಟ್ ಈ ಥರ ಆಡಿಷನ್ ಪೋಸ್ಟರ್ಗಳಲ್ಲಿ ಏನು ಬರ್ತಾ ಇತ್ತು ಅಂದರೆ ಟೋಟಲ್ ಡೀಟೇಲ್ಸ್ ಇರ್ತಾ ಇತ್ತು. ಬಟ್ ಇತ್ತೀಚೆಗೆ ನಾನು ಎಷ್ಟೋ ಒಂದು ಆಡಿಷನ್ ಪೋಸ್ಟರ್ ನಿಮ್ಗಳಿಗೆ ಹೇಳಿದ್ದೀನಲ್ವಾ, ಹಂಚಿದ್ದೀನಿ, ಆ ಒಂದು ಎಷ್ಟು ಒಂದು 90% ಏನು ಮಾಡ್ತಾ ಇದ್ದಾರೆ, ಬರೀ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಆಡಿಷನ್ ಕರೀತಾರೆ. ಸೊ ಏನಪ್ಪ ಅಂದರೆ ನಾವು ಆಡಿಷನ್ಗೆ ಈಗ ನಾವು ಚಾನ್ಸ್ ಗಿಟ್ಸ್ಕೋಬೇಕು ಮೂವಿಯಲ್ಲಿ ಅಥವಾ ಎಲ್ಲಾದರೂ ನಾವು ಪರ್ಫಾರ್ಮ್ ಮಾಡಬೇಕು ಅಂದರೆ ಫಸ್ಟ್ ನಾವು ಆಡಿಷನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಆಡಿಷನ್ ಅಟೆಂಡ್ ಮಾಡಬೇಕು ಅಂದರೆ ನಮಗೆ ಆಡಿಷನ್ ಕರಿಬೇಕಲ್ವಾ, ಅವರು ನಮಗೆ ಕರಿಬೇಕು, ಅವರು ನಮಗೆ ರೆಸ್ಪಾನ್ಸ್ ಮಾಡಬೇಕು ಅಂದರೆ ನಾವು ಆಡಿಷನ್ಗೆ ಅಟೆಂಡ್ ಮಾಡಬೇಕು. ಆಡಿಷನ್ಗೆ ಅಟೆಂಡ್ ಮಾಡಬೇಕು ಅಂದರೆ ನಮ್ಮ ಒಂದು ಪೋಸ್ಟ್ ಏನು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಡಿಷನ್ಗೆ ಸೆಲೆಕ್ಟ್ ಆಗಬೇಕು, ಆಡಿಷನ್ಗೆ ಸೆಲೆಕ್ಟ್ ಆಗಬೇಕು, ಬರೀ ಆಡಿಷನ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಒಂದಿಷ್ಟು ಏನಿರುತ್ತೆ, ನಮ್ಮ ಒಂದು ಪ್ರೊಫೈಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಸೆಲೆಕ್ಟ್ ಆಗೋದು, ಯಾಕೆಂದರೆ ಇದು ನಾನು ಏನು ಹೇಳಿದೆ ಅದನ್ನು ಕೂಡ ತುಂಬ ಇಂಪಾರ್ಟೆಂಟೇ. ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ಒಂದು ಪ್ರೊಫೈಲ್ ನೀಟಾಗಿರಬೇಕು. ಪ್ರೊಫೈಲ್ ಅಂದರೆ ನಾನು ಹೇಳಿದೆ, ನಾನು ಹಳೆ ವಿಡಿಯೋಗಳೆಲ್ಲ ಹಿಂದಲ್ ವಿಡಿಯೋಗಳೆಲ್ಲ ಮಾಡಿದ್ದೀನಿ, ಜಸ್ಟ್ ಹೌ ಟು ಮೇಕ್ ಪ್ರೊಫೈಲ್ ವಿಹಾನ್ ಸೂರ್ಯ ಅಂತ ನೀವು ಸರ್ಚ್ ಕೊಟ್ಟರೆ ಅದು ಸಿಗುತ್ತೆ. ಇಲ್ಲ ಅಂದರೆ ನನ್ನ ಒಂದು ಪ್ಲೇಲಿಸ್ಟಲ್ಲಿ ಸುಮಾರು 10-15 ಪ್ಲೇಲಿಸ್ಟ್ಗಳು ಇದೆ, ನೀವು ಅಲ್ಲಿ ಕೂಡ ನೋಡ್ಬೋದು. ಜೊತೆಗೆ ಯಾವಾಗಲೂ ನೀವು ನನ್ನ ಜೊತೆ ಟಚಲ್ಲಿ ಇರಬೇಕು ಅಂದರೆ ವಿಹಾನ್ ಸೂರ್ಯ 1 ಅಂತ ಇದೆ. ಸೊ ಅಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದು, ನೀವು ಅಲ್ಲಿ ನನ್ನ ಒಂದು ಪರ್ಸ್ನಲ್ ಅಪ್ಡೇಟ್ಸ್ ಇರುತ್ತೆ, ನನ್ನ ಒಂದು ಶೂಟಿಂಗ್ ಡೈರೀಸ್ ಇರ್ಬೋದು ಅಥವಾ ರೀಲ್ಸ್, ಸೊ ನಾನೇನು ಅಪ್ಡೇಟ್ ಯಾವ್ಯಾವ ಒಂದು ಸೀರಿಯಲ್ ಅಥವಾ ಮೂವಿಗಳೆಲ್ಲ ಪರ್ಫಾರ್ಮ್ ಮಾಡಿದ್ದೀನೋ ಅದರದ್ದೆಲ್ಲ ಅಪ್ಡೇಟ್ಸ್ ಅಲ್ಲಿ ಇರುತ್ತೆ. ನನ್ನ ಜೊತೆ ಯಾವಾಗಲೂ ಟಚಲ್ಲಿ ಇರಬೇಕು ಅಂದರೆ ನೀವು ಅಲ್ಲಿ ಇರ್ಬೋದು. ಪ್ರೊಫೈಲ್ನ ಹೋಗಿ ನೀವೇನು ಮಾಡಿ ಅಲ್ಲಿನ ಚೆಕ್ ಮಾಡಿಕೊಂಡು ಪ್ರೊಫೈಲ್ ಹೇಗೆ ಮಾಡೋದು ಅಂತ ನೀವು ನೀಟಾಗಿ ಪ್ರೊಫೈಲ್ನ ರೆಡಿ ಮಾಡಿಕೊಂಡು ಏನೋ ಆ ಒಂದು ಆಡಿಷನ್ಗೆ ಕಳಿಸ್ಬೇಕಾಗುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಚೆನ್ನಾಗಿತ್ತು, ಓಕೆ ಅನಿಸ್ತು ಅಂದರೆ ನಿಮಗೆ ಆ ಒಂದು ಆಡಿಷನ್ ನಿಮಗೆ ಸಿಗುತ್ತೆ. ಓಕೆ, ಪ್ರೊಫೈಲ್ ಅಂದರೆ ಕಳಿಸ್ಬಿಟ್ರೆ ನಿಮಗೆ ಮುಗೀತಾ? ಪ್ರೊಫೈಲ್ ಅಂದರೆ ಏನು ಅಂತ ಕೇಳ್ಬೇಡಿ, ಜಸ್ಟ್ ಬಯೋಡಾಟಾ, ನೀವೇನೋ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದೇ ಪ್ರೊಫೈಲು. ಓಕೆ, ಅದಕ್ಕೆ ಬಯೋಡಾಟಾ ಅಂತ ನಮ್ಮ ಫ್ರೆಂಡ್ ಹೇಳ್ತಾರೆ, ಮತ್ತು ನೀವು ಪ್ರೊಫೈಲು ಅಂತಲೇ ಹೇಳ್ತೀವಿ. ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ನಾವು ಪ್ರೊಫೈಲ್
ಪ್ರೊಫೈಲ್ ಅಂತಾನೆ ಜಾಸ್ತಿ ಕೇಳೋದು, ಪ್ರೊಫೈಲ್ ಅಂತಾನೆ ನಾವು ಅದನ್ನು ಕ್ರಿಯೇಟ್ ಮಾಡಿ ಸೆಂಡ್ ಮಾಡ್ತೀವಿ. ಜೊತೆಗೆ ನಮ್ಮ ಒಂದು ಫೋಟೋಸ್ ಕೂಡ ತುಂಬ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಆಡಿಷನ್ಗೆ ಸೆಲೆಕ್ಟ್ ಆಗಬೇಕು ಅಥವಾ ನಮ್ಗೆ ಆಡಿಷನ್ಗಳು ನಮಗೆ ಸಿಗಬೇಕು ಅಂದರೆ ನಮ್ಮ ಒಂದು ಫೋಟೋಸ್, ಯಾಕೆಂದರೆ ಫೋಟೋಸ್ ಕ್ಲಿಯರ್ ಆಗಿರಬೇಕು ಮತ್ತು ಅಪ್ಡೇಟೆಡ್ ಫೋಟೋಸ್ ಇರಬೇಕು ಮತ್ತು ಕಣ್ಣಿಗೆ ಗಾಗಲ್ಸ್ ಹಾಕಿರಬಾರ್ದು. ಯಾಕಪ್ಪ ಹಾಕಿರ್ಬೋದು ಅಂದರೆ ಕಣ್ಣಿಗೆ ಗಾಗಲ್ಸ್ ಹಾಕಿದರೆ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಒಂದು ಫೇಸ್ ನೀಟಾಗಿ ಕಾಣಿಸಲ್ಲ ಅವ್ರಿಗೆ. ಸೊ ನಾನೇ ಒಂದು ಕಣ್ಣಿಗೆ ಗಾಗಲ್ಸ್ ಹಾಕೊಂಡ್ರೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ? ಫುಡ್ ಒಂಥರ ಕಾಣಿಸ್ತೀನ ಅಥವಾ ನನ್ನ ಒಂದು ಎಕ್ಸ್ಪ್ರೆಷನ್ಸ್ ಕಾಣಿಸುತ್ತಾ? ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಅವ್ರು ಕಾಣಿಸಿಲ್ಲ ಅಂದರೆ ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ? ಸೊ ಆ ಒಂದು ರೀಸನ್ಗೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ, ಗಾಗಲ್ಸ್ ಹಾಕಿರೋ ಫೋಟೋಸ್ನ ಕಳಿಸ್ಬೇಡಿ ಅಂತ. ಹಾಕೊಂತೀರ ಹಾಕೊಂಡು ತೆಗೆಸ್ಕೊಂಡು ನಿಮ್ಮ ಒಂದು ಪರ್ಸನ್ಗಾಗಿ ಯೂಸ್ ಮಾಡ್ಕೊಳ್ಳಿ ಆ ಒಂದು ಫೋಟೋಸ್ನ. ಓಕೆ ಸ್ನೇಹಿತರೆ, ಓಕೆ ಹಾಗಾದರೆ ಜಸ್ಟ್ ಈಗ ಏನಾಯಿತು, ಸೆಲೆಕ್ಟ್ ಆಗಬೇಕು ಅಂದರೆ ನಮ್ಮ ಒಂದು ಪ್ರೊಫೈಲ್ ಚೆನ್ನಾಗಿರಬೇಕು, ನಮ್ಮ ಫೋಟೋಸ್ ಚೆನ್ನಾಗಿ ಕಳಿಸ್ಬೇಕು, ಕ್ಲಾರಿಟಿ ಇರಬೇಕು, ಒಳ್ಳೆ ಫೋಟೋಸ್ ಕಳಿಸಿ. ನಾನು ಅವಾಗ ನಾನು ಇದಕ್ಕೂ ಮುಂಚೆ ಹೇಳಿದ್ದೀನಿ, ಸಾಧ್ಯ ಆದರೆ ನಿಮಗೆ ಫೋಟೋಶೂಟ್ನ ಮಾಡಿಸ್ಕೊಳ್ಳಿ. ತುಂಬ ನಾನು ಫ್ರೀ ಆಗಿರೋ ಫೋಟೋಶೂಟು ಎಲ್ಲಿ ಮಾಡ್ತಾರೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಆ ಥರ ಇನ್ನೂ ನೆಕ್ಸ್ಟ್ ಸಿಕ್ಕಾಗ ನಾನು ಫ್ರೀ ಆಗಿ ಫೋಟೋಶೂಟ್ ಅಥವಾ ಫ್ರೀ ಆಗಿ ಆ್ಯಕ್ಟಿಂಗ್ ಕ್ಲಾಸು ಅಥವಾ ಫ್ರೀ ಆಗಿ ಏನಾದರೂ ಸಿಕ್ತು ಅಂದರೆ ನಿಮ್ಗೆ ಯೂಸ್ ಆಗಿತ್ತು, ಯೂಸ್ ಆಗ್ತಿತ್ತು ಮತ್ತು ಜೆನ್ಯೂನ್ ಇತ್ತು ಅಂತ ಅನಿಸಿದ್ರೆ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ. ಫೋಟೋಶೂಟ್ನ ಮಾಡ್ಕೊಳ್ಳೋದ್ರಿಂದ ನೀವು ಇನ್ನೊಂದು ಆ್ಯಂಗಲಲ್ಲಿ ಕಾಣ್ತೀರಾ. ಸೊ ಅದು ನೋಡಿದ ತಕ್ಷಣ ವಾವ್ ಆರ್ಟಿಸ್ಟ್ ಅಪ್ಪ, ಆರ್ಟಿಸ್ಟ್ ಮಟೀರಿಯಲ್ಸ್ ಅಪ್ಪ, ಬಟ್ ಇವಳು ಇದ್ದಾನೆ ಆರ್ಟಿಸ್ಟ್ ಆಗಿದ್ದಾಳೆ, ನೋಡೋಕೆ ಸಾಕ ಆರ್ಟಿಸ್ಟ್ ಥರ ಅನಿಸ್ತಾಳೆ ಅನ್ನಿಸ್ತಾನೆ ಅನ್ನೋ ಥರ ಅವ್ರಿಗೆ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಪ್ರೊಫೈಲು ಮತ್ತು ನಮ್ಮ ಫೋಟೋಗಳು ಚೆನ್ನಾಗಿರಬೇಕು ನಮಗೆ ಆಡಿಷನಲ್ಲಿ ಸೆಲೆಕ್ಟ್ ಆಗೋಕ್ಕೆ. ಬರೀ ಆಡಿಷನ್ ನಮ್ಗಳು ಸಿಗಬೇಕು ಅಂದರೆ ಇಷ್ಟು ಚೆನ್ನಾಗಿರ್ಬೇಕು. ರೆಡಿನ, ನಾನು ಮತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆಡಿಷನಲ್ಲಿ ಹೇಗೆ ಸೆಲೆಕ್ಟ್ ಆಗೋದು ಅಂತ, ಅದು ನನಗೆ ಎಷ್ಟು ಗೊತ್ತು ಅಷ್ಟನ. ಓಕೆನಾ ಸ್ನೇಹಿತರೆ? ಓಕೆ, ಹಾಗಾದರೆ ಈ ಒಂದು ಮಾಹಿತಿ ನಿಮ್ಗಳಿಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗಲಿ. ಸ್ನೇಹಿತರೆ, ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಶೇರು, ನಿಮ್ಮ ಒಂದು ಕಮೆಂಟಿಂದ ತುಂಬ ನಮಗೆ ಹೆಲ್ಪ್ ಆಗುತ್ತೆ, ನನಗಂತೂ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಲೈಕು ನನಗೆ ಬೂಸ್ಟ್ ಅಪ್ ಮಾಡುತ್ತೆ. ಸ್ನೇಹಿತರೆ, ದಯವಿಟ್ಟು ಲೈಕ್ನ ಕೊಡಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಅವರು ಜಸ್ಟ್ ಒಂದೊಂದು ಲೈಕ್ನ ಕೊಟ್ಟರೆ ಸಾಕು, 100 ಲೈಕ್ಸ್ ವ್ಯೂಸ್ ಅಂತ ಆಗ್ತಿರುತ್ತೆ. ಬಟ್ ನೀವು ಯಾರು ನೋಡಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರು ಜಸ್ಟ್ ಒಂದು ಲೈಕ್ ಕೊಟ್ಟರೆ 100 ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವೀಡಿಯೋಸ್ಗೆ ನಾನು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ. ಸ್ನೇಹಿತರೆ, ಈ ಒಂದು ವೀಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನಿಮ್ಗೇನಾದರೂ ಇನ್ನೂ ಬೇರೆಯಾದರೂ ಟಾಪಿಕ್ಸ್ ಬೇಕು ಅಂದರೆ ಕಮೆಂಟ್ನ ಮೂಲಕ ತಿಳಿಸಿ. ಹೈಯೆಸ್ಟ್ ಕ್ವೆಶನ್ಸ್ ಇರೋ ಟಾಪಿಕ್ ಕ್ವೆಶನ್ಸ್ನ ತೊಗೊಂಡು ನಾನು ಟಾಪಿಕ್ ಆಗಿ ತೊಗೊಂಡು ನಿಮಗೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ. ಸ್ನೇಹಿತರೆ, ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ನ ಒಂದಿಗೆ. ಹಾಗೆ ನನ್ನ ಜೊತೆ ಯಾವಾಗಲೂ ಇರಬೇಕು ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿ, ವಿಹಾನ್ ಸೂರ್ಯ ಅಂತ ಇದೆ. ಸೊ ಅಲ್ಲಿ ಸಿಗ್ತಾ ಇರೋಣ. ಓಕೆನಾ? ಅಲ್ಲಿವರೆಗೂ ಟಾಟಾ.